ಬರಬೇಡಿ ಅಂತ ಹೇಳಿಲ್ಲ ನಾವು. ನೀವು ಅಕಸ್ಮಾತ್ ಇದನ್ನ ಮುಂದುವರಿಸದೆ ಆದ್ರೆ ಬಡವರ ರೈತರ ದೇವಾಲಯಗಳ ಮಠ ಮಂದಿರಗಳ ಈ ಜಾಗವನ್ನ ವಕ್ಫ್‌ಗೆ ಸೇರಿಸೋದನ್ನ ಮುಂದುವರಿಸಿದ್ದೇ ಆದ್ರೆ ಬರೀ ಶಿವಮೊಗ್ಗಕ್ಕೆ ಬಂದ್ರೆ ಅಲ್ಲ, ಇಡೀ ರಾಜ್ಯದೊಳಗಡೆ ನಿಮಗೆ ಜನ ಆಟಾಡಿಸ್ಕೊಂಡು ಹೊಡಿತಾರೆ, ಆ ಸ್ಥಿತಿ ನಿರ್ಮಾಣ ನೀವು ಮಾಡ್ಕೊಳ್ತೀರಿ ಅಂತ ಮಾತನ್ನು ನಾನು ಹೇಳಿದ್ದು ಹೌದು. ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಮುಂದುವರಿಸಬೇಡಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ನೀವು ಹಠ ಮಾಡಿ ಮುಂದುವರಿಸಿದ್ದೆ ಆದ್ರೆ ಆ ಪರಿಸ್ಥಿತಿ ನೀವು ಫೇಸ್ ಮಾಡಬೇಕಾಗತ್ತೆ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅದೇ ಅವರು ನನ್ನ ಒಂದು ಆರ್ಡರ್ ಕಾಪಿ ಸಿಕ್ಕಿದೆ ನನಗೆ, ಇದನ್ನ ನಿಲ್ಲಿಸ್ಬೇಕು, ತಡಿಬಾರ್ದು, ಅದಕ್ಕೂ ನೋಟಿಸ್ ಕೊಡಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟಿದೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದೆ. ಹಾಗಾಗಿ ಅದರ ಒಂದು ಯಶಸ್ಸಿನ ಮೊದಲ ಭಾಗ ಅಂತ ಅನ್ಕೊಳ್ತೇನೆ ನಾನು. ಹೋರಾಟಗಳು ಮಾಡಲೇಬೇಕು ಅಂತಾದಾಗ ನಾವು ಹೋರಾಟಕ್ಕೆ ಸಿದ್ಧ. ನಾವು ಯಾವಾಗಲೂ ಕೂಡ ನೀವು ವೈಚಾರಿಕವಾಗಿ ನಿಮ್ಮದೇ ಆದಂತ ರೀತಿಯಲ್ಲಿ ಹೋರಾಟ ನೀವು ಮಾಡಿದ್ದೆ ಆದ್ರೆ ಅದನ್ನು ಮುಂದುವರಿಸಿದ್ದೆ ಆದ್ರೆ ನಮ್ದೇ ಆದಂತ ರೀತಿಯಲ್ಲಿ ವೈಚಾರಿಕತೆ ಹೋರಾಟ ನಮ್ದು ಇದ್ದ ಇದೆ, ನಾವು ಮಾಡೇ ಮಾಡ್ತೇವೆ. ಅಧಿಸೂಚನೆ ಬಂದಿ ಅಲ್ಲಲ್ಲ, ಅದನ್ನಲ್ಲ, ಈಗ ಅವರಿಗೆ ಆದೇಶ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳಿಗೆ ಆ ರೀತಿಯ ಕೆಲಸಗಳು ಏನಾಗಿದೆ ಆ ಕಾಪಿ ನಿಮಗೆ ಆಮೇಲೆ ಕೊಡ್ತೇನೆ, ನಾನು ಅಂತ ಫೋಟೋ ಕಳಿಸ್ತೇನೆ. ಫೋಟೋ ಅಲ್ಲ, ಮೊದಲನೇದು ಆಗದೆ ಇರೋ ಹಾಗೆ ಏನ್ ಮಾಡ್ಬೇಕು, ಎಲ್ಲ ಕಡೆಗಳಲ್ಲೂ ಕೂಡ ಈ ಹೋರಾಟ ನಡೆದೇ ಇದೆ, ಅದಕ್ಕೆ ಜಾಗೃತಿ ಮೂಡಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. 26ನೇ ತಾರೀಕು ಮೋಟ್ಲಿ ಬೆಂಗಳೂರಿನ ರಾಜ್ಯ ಮಟ್ಟದ ಒಂದು ಹೋರಾಟನೂ ಕೂಡ ನಡೀತಾ ಇದೆ, ಅದು ಬೇರೆ ಬೇರೆ ಸಂಘಟನೆಗಳ ಒಟ್ಟಿಗೆ ಸೇರಿ ಮಾಡ್ತಾ ಇರೋಂಥದ್ದು, ಅದು ಕೂಡ ನಡೀತಾ ಇದೆ. ಯಾಕಂದ್ರೆ ಹಿಂದೂ ಸಮಾಜದ ದೇವಾಲಯಗಳು, ಹಿಂದೂ ಸಮಾಜದ ರೈತ ಬಂಧುಗಳು, ಮುಸಲ್ಮಾನ್ ಬಂಧುಗಳಲ್ಲೇ ಅನೇಕ ರೈತರಿದ್ದಾರೆ. ಅವರಿಗೆ ರೈತ ಅಷ್ಟೇ, ಅವರಿಗೆ ಅವರಿಗೆ ಧರ್ಮ ಏನಿಲ್ಲ, ಅವರಿಗೂ ತೊಂದರೆ ಮಾಡಿರುವಂತ ಈ ಜಮೀನ ಮಠ. ಈ ತರದ ಪರಿಸ್ಥಿತಿ ಬಂದಾಗ ಯಾಕೆಂದ್ರೆ ಊರಿಗೂರೇ ನಂಗೆ ಇನ್ನೊಂದು ಸುದ್ದಿ ಬಂದಿತ್ತು, ಸತ್ಯ ಅಲ್ಲ ಅಂತ ಅನ್ಕೊಂಡಿದ್ದೀನಿ. ಬ್ರಿಡ್ಜ್ ಇಂದ ಬ್ರಿಡ್ಜು ಹಳೆ ಶಿವಮೊಗ್ಗ ಏನಿದೆ ಅದಷ್ಟನ್ನು ಕೂಡ ಕೂಡ್ಲಿಯ ನಮ್ಮ ಒಂದು ಅಕ್ಷೋಭ್ಯ ತೀರ್ಥ ಮಠ ಇದೆ ಬಿಬಿ ಸ್ಟ್ರೀಟಲ್ಲಿ, ಅದಕ್ಕೆ ಇದು ವಕ್ಫ್ ಆಸ್ತಿ ಅಂತ ಹೇಳಿ ಅನೌನ್ಸ್ ಮಾಡಬೇಕು ಅಂತ ನಿರ್ಣಯ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ನೀವು ಮುಂಚೆ ಗಮನಕ್ಕೆ ತರ್ತಾ ಇದೆ ಅಂತೇಳಿ ಪ್ರಮುಖರಿಗೆ ಒಬ್ಬರಿಗೆ ತಿಳಿಸಿದ್ದಾರೆ. ಯಾರು ಎಂಡೋಮೆಂಟ್ ಕಮಿಷನ್ ಅಲ್ಲಿಯ ಇದ್ರವರು ಈ ತರದ ಮಾಡ್ಲಿಕ್ಕೆ ಹೊರಟಿದ್ದ ಹೌದವರು, ಆದ್ರೆ ಅದು ಯಾವುದೇ ಕಾರಣಕ್ಕೂ ನಡೀಲಿಕ್ಕೆ ಬಿಡಲ್ಲ. ನೀವು ಇದನ್ನ ಮುಂದುವರ್ಸ್ಕೊಂಡೇ ಶಿವಮೊಗ್ಗಕ್ಕೆ ಬಂದ್ರೆ ನಾವು ಅದಕ್ಕೆ ದೊಡ್ಡ ಪ್ರತಿಭಟನೆ ಇರೋ, ನೀವು ಇವತ್ತು ಕೂಡ ನೀವು ಬಂದ್ರೆ ನಮಗೆ ಇದಿಲ್ಲ. ನೀವು ಬರಬೇಕಾಗಿತ್ತು, ನಾನು ಕರೆದು ಬಂದಿದ್ದೇನೆ 3-4 ಬಾರಿ ನಿಮಗೆ ಕರೆದು ಬಂದಿದ್ದೇನೆ ಜಮೀನ್, ಇದಕ್ಕೆಲ್ಲ ನೀವು ಬರಬೇಕಾಗಿರೋದು. ನಮ್ಮ ಆಶ್ರಯ ಬಡಾವಣೆಯಲ್ಲಿರುವಂತ ಬಡವರಿಗೆ ಬೇಕಾಗಿರುವಂತ ಸಮಸ್ಯೆಗಳು ಏನಿದೆ ಅದನ್ನ ಪರಿಹಾರ ಮಾಡಿ ಅಂತೇಳಿ 4 ಬಾರಿ ಬೆಂಗಳೂರಿನಲ್ಲಿ ಮೀಟಿಂಗ್ ಅನ್ನು ಮಾಡಿ ಶಿವಮೊಗ್ಗಕ್ಕೆ ಬನ್ನಿ ಅಂತ ಕರೆದು ಬಂದಿದ್ದೇವೆ. ಅದಕ್ಕೆ ನಿಮಗೆ ಪುರುಸತ್ತಿಲ್ಲ, ವಕ್ಫಾಸಿಗೆ ಸೇರ್ಸಕ್ಕೋಸ್ಕರ ಶಿವಮೊಗ್ಗಕ್ಕೆ ಬರ್ತೀರಾ ನೀವು? ಇದ್ರ ಬಗ್ಗೆ ನಮ್ದು ಬಹಳ ಜಿಜ್ಞಾಸೆ ಇರುವಂತದ್ದು, ಬಿಗಿಯಾದಂತ ಹೋರಾಟ ಈ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇರುವಂತದ್ದು. ವಕ್ಫಿನ್ ಬಗ್ಗೆ ಬರ್ತೀರಿ, ಆಶ್ರಯ ಬಡವ್ರ ಬಗ್ಗೆ ಯಾರು ಕೇಳೋರು? 4 ಬಾರಿ ನಿಮ್ ಜೊತೆ ಮೀಟಿಂಗ್ ಮಾಡಿದ್ದೇನೆ ನಾನು, ಅಧಿಕಾರಿಗಳು ಕಳಿಸ್ಕೊಡ್ರಿ, ಒಂದ್ ಇಂಚ್ ಮುಂದಕ್ಕೆ ಹೋದ್ರ ನೀವು? ಅದಕ್ಕೆ ಎಲ್ಲ ಸಂಗತಿಗಳು ಗಮನದಲ್ಲಿ ಇಟ್ಕೊಂಡು ಹೋರಾಟವನ್ನು ರೂಪಿಸ್ತೇವೆ. ಹಾಗಾಗಿ ಯಾರನ್ನು ತಡಿಲಿಕ್ಕಾಗಲ್ಲ. ಇವರು ನಿಜವಾಗ್ಲೂ ಗಡೀಪಾರು ಮಾಡ್ಬೇಕಾದ್ರೆ ಈ ಜಮೀನಿಗೆ, ಯಾಕೆಂದ್ರೆ ಅವ್ರು ಬಂದ್ರು ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗೋ, ಕೋಮು ಗಲಭೆ ಆಗುವಂತ ಸ್ಥಿತಿ ನಿರ್ಮಾಣ ಮಾಡ್ತಾರೆ ಅವರು. ಅದೇ ರೀತಿ ಮಾತಾಡೋದವರು ಅವರಿಗೆ ಇವತ್ತು ಮಾಡ್ಬೇಕಾದಂತ ಕೆಲಸ ಏನು ಅಂತ ಹೇಳಿದ್ರೆ ಗಡೀಪಾರು ಅವ್ರಿಗೆ ಮಾಡ್ಬೇಕಾಗಿರೋದು. ಈ ರಾಜ್ಯದಲ್ಲಿ ಓಡಾಡ್ಬೇಡ ಮಗನೇ ನೀನು ಅಂತ ಹೇಳ್ಬೇಕಾಗತ್ತೆ, ಅವರಿಗೆ ಹೇಳ್ಬೇಕಾಗತ್ತೆ. ಜಗದೀಶ್ ಕಾರಂತರಿಗೆಲ್ಲ ನೀವು ಹೊರಗಡೆ ಇರು ಅಂತ ಹೇಳ್ಬೇಕಾಗಿರೋದು. ಹೇಳ್ತಾ ಅಂದ್ರೆ 10 ಸಂಗತಿ ಹೇಳ್ಬೋದು ನಾನು, ಬೇಡ. ನೀವು ಒಳ್ಳೆ ದೃಷ್ಟಿಕೋನದಲ್ಲಿ ಯೋಚನೆಯನ್ನ ಮಾಡಿ ಇವತ್ತು ಅದನ್ನ ತಡೆ ಹಿಡಿದಿದ್ದೀರಿ. ದೇಶದೊಳಗೆ ರಾಜ್ಯದೊಳಗಡೆ ಬೇರೆ ರೀತಿ ಅನಾಹುತಗಳು ಆಗ್ಬಾರ್ದು ಅಂತ ತಾವು ಯೋಚನೆ ಮಾಡಿದ್ದೀರಿ. ಹಾಗಾಗಿ ಆದೇಶಗಳು ಬಂದಿದೆ ಅಂತೇಳಿ ನಮ್ಮ ಗಮನದಲ್ಲಿ ಇರೋದ್ರಿಂದ ಬಡವರ ಬರುವಾಗ ಬಗ್ಗೆ ಯೋಚನೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ, ನೀವು ನಮ್ಮನ್ನು ಗೌರವಿಸಿದ್ದೀರಿ ಮೀಟಿಂಗ್ಗಳಲ್ಲಿ ಕೂತ್ಕೊಂಡಾಗ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ. ಡೆವಲಪ್ಮೆಂಟ್ ಆಕ್ಟ್ ಹಣನೂ ಕೊಟ್ಟಿದ್ದೀರಿ, 1,000 ಕೋಟಿ ರೂಪಾಯಿ ಅದಕ್ಕೆ ಮುಸಲ್ಮಾನ್ ಭಾಗದಲ್ಲಿ ಇರುವಂತ ವಾಸ ಮಾಡ್ತಿರೋಂಥ ಬಡವರಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಹಣ ಕೊಟ್ಟಿದ್ದೀರಿ ಇಲ್ಲ ಅಂತ ಹೇಳಲ್ಲ. ಹಂಗಂತೇಳಿ ಮನಸ್ಸಿಗೆ ಬಂದಿಗೆ ಮಾಡಕ್ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ಇದು ಮಾಡಿದ್ರೆ.
ಎರಡನೇದು ಇನ್ನೊಂದು ಸಂಗತಿ ನಾನೇನ ಪತ್ರಿಕೆಯಲ್ಲಿ ನೋಡಿದೆ, ಏನ್ ನೋಡಿ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರ ಹೇಗಿದೆ ಅಂತ ಹೇಳಿದ್ರೆ, ಮೊದಲನೇ ವಿಷಯಕ್ಕೆ ನೀವು ಆದ್ಯತೆ ಕೊಡಲೇಬೇಕು, ಇದೆಲ್ಲದ ಆಮೇಲೆ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಫಾರಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಆದೇಶ ಬಂದಿದೆ, ಒಂದು ಪತ್ರಿಕೆಯಲ್ಲಿ ಬಂದಿರೋ ಒಂದು ಹೇಳಿಕೆ, ಅದು ಆದೇಶ ಆಗ್ಬಿಟ್ರೆ ಕಷ್ಟ ಆಗ್ಬಿಡ. ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಕಾಡುಗಳ ಮಧ್ಯದಲ್ಲಿ ಏನು ಜರಿ ಹರಿಯುತ್ತೆ, ಜರಿ ಹರಿದು ನದಿಗೆ ಸೇರುತ್ತೆ, ಎಲ್ಲ ಕೆರೆಗೆ ಸೇರುತ್ತೆ, ಅದು ಅದನ್ನ ನಾಗರಿಕರು ಉಪಯೋಗ ಮಾಡ್ಕೊಳ್ತಾರೆ. ಭಗವಂತ ಕೊಟ್ಟಿರೋದು ಕಾಡಿನ ಮಂತ್ರಿ ಕೊಟ್ಟಿರೋದಲ್ಲ ಅದು. ಅದಕ್ಕೆ 3% ಸೆಸ್ ಆಗ್ತಾರಂತೆ, ಯಾರು ನೀರನ್ನು ಉಪಯೋಗಿಸ್ತಾರೆ ಅವರಿಗೆ 3% ಸೆಸ್ ಆಗ್ತಿವಿ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ. ಇದು ಕಾಡಿಗೆ ಸಂಬಂಧಪಟ್ಟಂತ, ಇದರೊಳಗಡೆ ಕಾಡಿನಿಂದ ಅದು ಕಾಡಿನ ಸಂಪತ್ತು ಅಂತ ಹೇಳಿ ಅಲ್ರಿ, ಕಾಡಿನ ಸಂಪತ್ತು ಅದು ಅಂತ ಹೇಳಿದ್ರೆ ನಿಮ್ ಗಿಡ ಮರಗಳಿಂದ ನಾವು ಉಸಿರಾಡ್ತಿರೋದು, ಅದಕ್ಕೂ ಹಾಕ್ಬಿಡಿ. ಹಾಗಾದ್ರೆ ಇಲ್ಲ ಅಂದ್ರೆ ಪತ್ರಿಕೆಯಲ್ಲಿ ಯಾಕೆ ಬರುತ್ತೆ? ಈ ಕಾಂಗ್ರೆಸ್ ಭಿನ್ನಾಭಿಪ್ರಾಯದ ಮನೆ ಕಂಡ್ರಿ, ಕಾಂಗ್ರೆಸ್ ಅಂದ್ರೆ ಅದ್ರ ಮೂಲ ತತ್ವನೇ ಅದು, ಭಿನ್ನಾಭಿಪ್ರಾಯವನ್ನ ಜೋಡಿಸುವಂತ ಕೆಲಸನೇ ಕಾಂಗ್ರೆಸ್ ಮಾಡುವಂತ ಕೆಲಸ. ಒಬ್ರು ಮಾಡೋಣ ಅಂತ ಹೇಳ್ತಾರೆ, ಒಬ್ರು ಬೇಡ ಅಂತ ಹೇಳ್ತಾರೆ, ಒಟ್ಟು ಕೂತು ಯೋಚನೆ ಮಾಡುವಂತ ಬಗ್ಗೆನಿಲ್ಲ. ಹಂಗಾಗಿ ದೇಶ ತುಂಡು ಮಾಡಿರೋದವರು, ಒಟ್ಟು ಕೂತು ಯೋಚನೆ ಮಾಡಿದ್ರೆ ಕೊಡ್ಬೇಕಾ ಪಾಕಿಸ್ತಾನ ಅಂತಂದ್ರೆ ಬೇಡ ಅಂತ ಹೇಳೋ ಸಂಗತಿ 100,00,000 ಜನ ಇದ್ರು ಅವತ್ತು. ಇವತ್ತು ಹೇಳ್ತಾರೆ ದೇಶ ತುಂಡು ಮಾಡಿ ತೊಂದರೆ ಅನುಭವಿಸ್ತಾ ಇದೀವಿ ಮಾರಾಯ ಅಂತ ಕಾಂಗ್ರೆಸ್ ತೋ ಹೇಳಕ್ ಶುರು ಮಾಡಿದೆ. ಇರ್ಲಿ, ನಾನು ಹೇಳಕ್ಕೊಟ್ಟಿರೋದು ಕಾಂಗ್ರೆಸ್ಗೆ ಈ ಸರ್ಕಾರಕ್ಕೆ ನಾಗರಿಕರ ಒಟ್ಟು ಕೂತು ಯೋಚನೆ ಮಾಡಿದ್ರೆ ಕೊಡ್ಬೇಕಾ ಪಾಕಿಸ್ತಾನ ಅಂತಂದ್ರೆ ಬೇಡ ಅಂತ ಹೇಳೋ ಸಂಗತಿ 100,00,000 ಜನ ಇದ್ರು ಅವತ್ತು. ಇವತ್ತು ಹೇಳ್ತಾರೆ ದೇಶ ತುಂಡು ಮಾಡಿ ತೊಂದರೆ ಅನುಭವಿಸ್ತಾ ಇದೀವಿ ಮಾರಾಯ ಅಂತ ಕಾಂಗ್ರೆಸ್ ತೋ ಹೇಳಕ್ ಶುರು ಮಾಡಿದೆ. ಇರ್ಲಿ, ನಾನು ಹೇಳಕ್ಕೊಟ್ಟಿರೋದು ಕಾಂಗ್ರೆಸ್ಗೆ ಈ ಸರ್ಕಾರಕ್ಕೆ ನಾಗರಿಕರ ಪರವಾದಂತ ಯಾವುದೇ ರೀತಿ ಆಲೋಚನೆಯನ್ನು ಒಂದು ಚೂರು ಯೋಚನೆ ಮಾಡಿ. ಹೇಳಿದ್ನಲ್ಲ, ಕಾಡಲ್ಲಿ ಅದು ನಮ್ಮ ಸಂಪತ್ತು, ಯಾವ್ದ್ರದ್ದು ಅರಣ್ಯ ಇಲಾಖೆ ಸಂಪತ್ತು, ಮರಗಿಡಗಳಿಂದಲೇ ಗಾಳಿ ಬರೋದು, ಅದಕ್ಕೂ ಸೆಸ್ ಹಾಕ್ಬಿಡಿ ಹಾಗಾದ್ರೆ ಗಾಳಿಗಳು. ಇತರ ಹಣ ಇಲ್ಲ ಅಂತ ಹೇಳಿ ಅದ್ರ ಬದಲು ಭಿಕ್ಷೆ ಬೇಡಿ, ರಾಜ್ಯದ ಎಲ್ಲ ಮಂತ್ರಿಗಳು ಒಟ್ಟಿಗೆ ಸೇರಿ ಅಲ್ಲಿಂದ ಸಣ್ಣ ಬಂದು ಭಿಕ್ಷೆ ಬೇಡ್ರಿ, ಸರ್ಕಾರ ನಡೆಸಕ್ಕೆ ಮತ್ತೆ ಹಣ ಇಲ್ಲ ಅಂತ ಹೇಳಿ ಶಬರಿಮಲೆಗೋಗಿ ಭಿಕ್ಷೆ ಬೇಡಿ. ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ, ಕೋಟ್ಯಾಂತರ ಜನ ಬರ್ತಾರೆ ಅಲ್ಲಿಗೆ. ಇದು ಇದನ್ನ ಹೇಳ್ಬೇಕಾಗತ್ತೆ ನಾವು. ನಿಮ್ಮ ಹತ್ರ ಹಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಜರಿ ಹರಿಯುವಂತ ಜರಿಗೆ ನೀವು ಕಾಡಿನ ಮಧ್ಯದಲ್ಲಿ ಬರೋದೇ ಅದಕ್ಕೋಸ್ಕರ ಸರ್ಕಾರದ ಸ್ವತ್ತು, ಅದಕ್ಕೆ 3% ಸೇಸು. ಇಡೀ ಮಂತ್ರಿಮಂಡಲ ಒಟ್ಟಿಗೆ ಬಂದು ಭಿಕ್ಷೆ ಬೇಡಿ, ಜನ ನಿಮಗೆ ಸರ್ಕಾರ ನಡೆಸಕ್ಕೆ ಭಿಕ್ಷೆ ಹಾಕ್ತಾರೆ. ಈ ರೀತಿಯ ಸಣ್ಣತನದೊಳಗಡೆ ಯೋಚನೆ ಮಾಡುವಂಥದ್ದನ್ನು ಕೈ ಬಿಡಬೇಕು ಅರಣ್ಯ ಸಚಿವರು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇಲ್ಲಾಂದ್ರೆ ಗಾಳಿಗೂ ಹಾಕ್ಬಿಡ್ತಿದ್ವಿ ನಮ್ಮ. ಇದು ಅಕೇಶಿಯಾಗಿರೋದ್ರಿಂದ ಬಂದಂಥ ಗಾಳಿ, ಇದಕ್ಕೆ ಇಷ್ಟು ಕಡಿಮೆ, ಯಾಕಂದ್ರೆ ಅದು ಒಳ್ಳೇದಲ್ಲ ಅಂತ ಹೇಳಿ. ಇದು ರೈನ್ ಟ್ರೀಯಿಂದ ಬರುವಂಥ ಗಾಳಿ, ಅದಕ್ಕಿಷ್ಟು. ನೀವು ಹೀಗೆ ಅದನ್ನು ಫ್ಯಾಕಲ್ಟಿ ಮಾಡಿಬಿಡ್ತಿರಲಿ, ಇದು ಸಂಪಿಗೆ ಮರದಿಂದ ಬರೋದು, ಬಹಳ ಸುವಾಸನೆ ಬರುತ್ತೆ, ಅದಕ್ಕೋಸ್ಕರ ಇದು ಜಾಸ್ತಿ ಹಾಕ್ಬೇಕು ಸೆಸ್ಸು. ಹಿಂಗೆ ಯೋಚನೆ ಮಾಡುವಂಥ ದುರ್ಬುದ್ಧಿ ನಿಮಗೆ ಬಂದ್ಬಿಡುತ್ತೆ. ಆ ಥರದ ಆಲೋಚನೆ ಮಾಡುವಂತ ಮಾನಸಿಕತೆ ಇದ್ದಾಗ ಹೇಗೆ ಅವ್ರು ಯೋಚನೆಗಳು ಮಾಡ್ತಾರೆ ಅಂತ ನಿಮ್ಗೆ ಗಮನ ತರ್ತಾ ಇದ್ದಾರೆ. ಧನ್ಯವಾದ.